ಜ್ಞಾನ ಶ್ರೇಷ್ಠನು ಅತಿಶಯ ಆಲೋಚನಾ ಕೊಡನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡ ಪರಿಶುದ್ಧನು 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 ಮಹಾಪರಿಶುದ್ಧನಾದಂತಹ ನಮ್ಮ ಪರಮ ತಂದೆಯಾದ ದೇವರೇ ಈಗ ಸ್ವಾಮಿ ಕಳೆದ ಎಲ್ಲ ದಿವಸಗಳಲ್ಲಿ ಸ್ವಾಮಿ ನಾವು ನಿನ್ನ ಮಗನಾದ ಯಸ್ ಸ್ವಾಮಿಯ ಜೀವನದ ಚರಿತ್ರೆಯ ಬಗ್ಗೆ ನಾವು ಹೇಳ್ತಾ ಇದ್ದೇವೆ ಸ್ವಾಮಿ ತಂದೆ ಆದರೆ ಕೇಳಿದಂತ ವಾಕ್ಯಗಳನ್ನ ನಂದಿಸದೆ ಅದನ್ನ ನೂರಾವರ್ತಿ ನಾವು ಮನಸ್ಸಿನಲ್ಲಿ ಮೆಲುಕು ಹಾಕುತ್ತ ಅದರಲ್ಲಿ ನೀ ತಿಳಿಗೆ ಪಡಿಸಿರ್ತಕ್ಕಂಥ ಎಲ್ಲಾ ಸಂಗತಿಗಳನ್ನ ನಾವು ಕೇಳುತ್ತಾ ಬಂದಿದ್ದೇವೆ ಕರ್ತೇನೆ ಸ್ವಾಮಿ ಸ್ವಾಮಿ ನಿನ್ನ ಅಂತ ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತದ ಮುಖಾಂತರವಾಗಿ ನಮ್ಮನ್ನು ಕೊಂಡುಕೊಂಡಿದ್ದೆ ಸ್ವಾಮಿ ನಮ್ಮನ್ನ ಪ್ರೀತಿಯಿಂದ ನಡೆಸ್ತಾ ಇದ್ದೀರಿ ಸ್ವಾಮಿ ತಂದೆ ದೇವರೇ ಈ ಲೋಕದಲ್ಲಿ ನಾವು ಜೀವಿಸುವಾಗ ಸ್ವಾಮಿ ನಾವು ನಿನ್ನನ್ನೇ ಆತುಕೊಂಡು ನಿನ್ನನ್ನೇ ಆತುಕೊಂಡು ನಿನ್ನ ಮಾರ್ಗದಲ್ಲಿ ನಾವು ನಡೆಯುವಂತೆ ಹೇಳಬೇಕು ನೀನ್ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ನೀವು ಕರ್ತೇನೆ ಈ ಒಂದು ಸಣ್ಣ ಪ್ರಾರ್ಥನೆಯನ್ನ ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ಆದ ಯೇಸು ಕ್ರಿಸ್ತನ ಮುದಾದ ನಾಮದಲ್ಲಿ ಬೇಡಿಕೊಂಡಿದ್ದೇವೆ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆ ಆ ದೇವರ ನಾಮದಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ ಬಂದಸ್ತ ಎಲ್ಲರಿಗೂ ಶುಭ ಸಂಜೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಅಂದ್ರೆ ದೇವರ ಒಂದು ಮಹಾಕೃಪೆ ಒಂದು ಕರುಣೆಯಿಂದ ಈ ಒಂದು ದಿನನೂ ಕೂಡ ದೇವರ ವಾಕ್ಯ ಅಂತ ಕೇಳುವಂತ ಒಂದು ಸುಲಭವಾದಂತ ಅವಕಾಶನ ದೇವರ ನಮಗೆ ಏರ್ಪಾಟ್ ಮಾಡಿದ್ದಾರೆ ಇವತ್ತು ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ ಎರಡು ಕನ್ನಡದಲ್ಲಿ ಪೇಜ್ ಸಂ ಪುಟ ಸಂಖ್ಯೆ ಹದಿನೆಂಟು ಇದನ್ನ ನಾವು ಓದಿ ಈ ಒಂದು ವಿಚಾರ ಏನಿದೆ ಈ ಒಂದು ಕಾಂಟೆಕ್ಸ್ ನಲ್ಲಿ ನಮ್ಗೆ ಏನ್ ಈ ಒಂದು ಪಾಠ ಇದೆ ಅಂತ ಅಂದ್ಬಿಟ್ಟು ನಾವು ಅರ್ಥ ಮಾಡ್ಕೊಳ ಪ್ರಿಯ ಸಹದರ ಮತ್ತು ಸೋದರಿಯರ ಯಾದಗಿರಿ ಸೋದರ ಮತ್ತು ಸಹದರಿಯರಿಗೆ ಈ ಒಂದು ಟೆಕ್ಸ್ಟ್ ಬುಕ್ ನ ನಿಮ್ಗೆ ಆದಷ್ಟು ಬೇಗನೆ ತಲುಪಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಮುಂದಿನ ಸಲ ನಾನು ಬಂದಾಗ ನಿಮ್ಗೆಲ್ಲರಿಗೂ ಕೂಡ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ನೀವೆಲ್ಲರೂ ಕೂಡ ಗಮನ ಇಟ್ಟು ಕೇಳಿ ಅದೇ ರೀತಿಯಾಗಿ ಬೈಬಲ್ ನಲ್ಲೂ ಕೂಡ ಕೆಲವೊಂದು ವಾಕ್ಯಗಳನ್ನ ಹೇಳ್ತೀನಿ ದಯವಿಟ್ಟು ಆ ವಾಕ್ಯಗಳನ್ನ ತೆಗೆದು ಕೂಡ ಓದ್ಬೇಕಾಗಿ ಕೇಳ್ಕೊಳ್ತೀನಿ ಪ್ರಿಯರೇ ಸೊ ಮೊದಲನೇದಾಗಿ ಆ ಹದಿನೆಂಟನೇ ಆ ಪೇಜ್ ನಂಬರ್ ಹದಿನೆಂಟು ಭಾನುವಾರವನ್ನು ಆಚರಿಸುವ ಔಚಿತ್ಯ ಹೀಗಿರುವಲ್ಲಿ ಇಲ್ಲಿ ಹೇಳುವ ಪ್ರಶ್ನೆ ಏನೆಂದರೆ ನಿಜವಾದ ವಿಶ್ರಾಂತಿಯನ್ನು ಕಂಡವರಾಗಿ ಅದನ್ನು ಅನುಭವಿಸುತ್ತಿರುವ ಕರ್ತನ ಜನರು ಕ್ರೈಸ್ತ ರಾಜ್ಯಗಳು ನಾಗರಿಕ ನಾಗರಿಕರಿಗೆ ಕಾನೂನ ಕಾನೂನನ್ನಾಗಿ ಮಾಡಿರುವ ಸಬ್ಬತ್ತನ್ನಾಗಲಿ ಅಥವಾ ಭಾನುವಾರವನ್ನಾಗಲಿ ಆಚರಿಸಬೇಕೆ ನಮ್ಮ ಉತ್ತರ ಹೌದು ಅದು ಈ ಮುಂದಿನ ಮೂರು ಕಾರಣಗಳಾಗಿವೆ ಫಸ್ಟ್ ಒನ್ ಕ್ರೈಸ್ತರಾಗಿ ನಮ್ಮ ಮನಸ್ಸಾಕ್ಷಿಗೆ ವಿರೋಧವಾಗಿಲ್ಲದಿದ್ದಲ್ಲಿ ಮತ್ತು ಈ ಮನುಷ್ಯರ ಕಾನೂನುಗಳಲ್ಲಿನ ಈ ವಿಷಯಗಳು ನಮ್ಮ ಮನಸ್ಸಾಕ್ಷಿಯನ್ನು ಸ್ಪಷ್ಟವಾಗಿ ಉಲ್ಲಂಘಿಸುವುದಿಲ್ಲವೋ ಮನುಷ್ಯರು ಮಾಡಿರುವ ಈ ಎಲ್ಲಾ ಕಾನೂನು ಕಟ್ಟಡಗಳಿಗೆ ನಾವು ವಿಧಿಯರಾಗಬೇಕೆಂಬುದು ದೈವ ನಿಯಮ ಸೆಕೆಂಡ್ ಒನ್ ನಿಶ್ಚಯವಾಗಿ ಬೇರೆಯವರು ತಮ್ಮ ಪರಿಶ್ರಮಗಳಿಂದ ಏಳರಲ್ಲಿ ಒಂದು ದಿನ ವಿಶ್ರಮಿಸ ಸಮರ್ಥರಾದರೆ ಕರ್ತನ ಜನರು ಹಾಗೆಯೇ ಮಾಡಲು ಸಮರ್ಥರು ಹಾಗೂ ಲೋಕದವರಿಗಿಂತಲೂ ನಿಜವಾಗಿ ಉತ್ತಮವಾಗಿ ಅವುಗಳನ್ನು ಉಪಯೋಗ ಮಾಡಿಕೊಳ್ಳಲು ಸಮರ್ಥರು ಏಕೆಂದರೆ ದೇವರ ಮತ್ತು ಆತನ ವಾಕ್ಯಗಳ ವಿಷಯವಾಗಿ ನಮಗಿರುವ ಉತ್ತಮ ಪರಿಜ್ಞಾನದ ಕಾರಣ ನಾವು ಲೌಕಿಕ ಸಂಗತಿಗಳಿಗಿಂತ ಲೌಕಿಕ ಸಂಗತಿಗಳಿಂದ ತೆಗೆದುಕೊಳ್ಳುವ ಈ ವಿಶ್ರಾಂತಿಯ ಸಮಯವನ್ನು ಉತ್ತಮವಾಗಿಯೂ ವಿವೇಕಯುಕ್ತವಾಗಿಯೂ ಉಪಯೋಗಿಸಲು ನಮಗೆ ಸಾಧ್ಯ ಥರ್ಡ್ ಒನ್ ಲೋಕದ ಅಂದರೆ ಹೆಸರಿಗಾಗಿರುವ ಕ್ರೈಸ್ತ ರಾಜರುಗಳು ಈ ವಿಷಯದಲ್ಲಿ ತಪ್ಪನ್ನು ಮಾಡಿದವರಾಗಿ ಏಳರಲ್ಲಿ ಒಂದು ದಿನವನ್ನು ಧಾರ್ಮಿಕವಾಗಿ ವಿಶ್ರಾಂತಿ ದಿನವನ್ನಾಗಿ ಆಚರಿಸುವ ಯಹುದರ ಧರ್ಮಶಾಸ್ತ್ರ ನಿಯಮವು ತಮಗೂ ಆಚರಿಸ ಆಚರಿಸುವ ಹೊಣೆ ಇರುವುದೆಂಬ ಅಂಶದಿಂದ ಆತ್ಮಿಕ ಇಸ್ರೇಲರು ಅಧಿಕವಾಗಿ ಲಾಭ ಪಡೆದಿರುವರು ಹೀಗೆ ದೇವರನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅಂದರೆ ಲೋಕದವರಲ್ಲಿನ ತಪ್ಪುಗಳು ಹಾಗೂ ಅಜ್ಞಾನಗಳು ಸಹ ಅನುಕೂಲವಾಗುತ್ತವೆ ಮತ್ತು ಸಹೋದರಿಯರೇ ನಾವು ಈ ಒಂದು ಮೇಲ್ಕಂಡ ಒಂದು ವಿಚಾರ ನಾವು ಈ ಒಂದು ವಿಚಾರ ಏನು ಅನ್ನೋದನ್ನ ನಾವು ಇದನ್ನ ಅರ್ಥ ಮಾಡ್ಕೊಳೋಣ ಮೊದಲನೇದಾಗಿ ಪ್ರಿಯರೇ ಭಾನುವಾರನ ಆಚರಿಸುವಂತ ಒಂದು ಔತರ್ಯ ಅಂತಂದ್ರೆ ಯಾವ ತರ ಅಂತಂದ್ರೆ ಭಾನುವಾರದ ಬಗ್ಗೆ ಒಂದು ಸಂಕ್ಷಿಪ್ತವಾದಂತ ಒಂದು ಮಾಹಿತಿನ ಈ ದಿನ ನಾವು ನೋಡ್ಬೇಕು ಸೊ ಇದ್ರಲ್ಲೇನೆ ನಾವು ಇಂಟ್ರೊಡಕ್ಷನ್ ಅಲ್ಲಿ ಅಂದ್ರೆ ಒಂದು ಮಾಹಿತಿ ಕೊಡುವಂತ ಒಂದು ಸನ್ನಿವೇಶದಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಇದು ನಿಜವಾಗ್ಲೂ ಒಂದು ವಿಶೇಷವಾದಂತ ಒಂದು ಪ್ರಶ್ನೆನೇ ಆದ್ರೆ ಇದು ಭಾನುವಾರ ತಕ್ಷಣನೆ ಎಲ್ರಿಗೂನು ಏನ್ ಆಲೋಚನೆ ಬರುತ್ತೆ ಅಂತಂದ್ರೆ ಆ ವಿಶ್ರಾಂತಿ ತಗೊಳ್ಳೋದು ಹ ಅಂತ ಅನ್ಕೊಂಡು ಎಲ್ರು ಕೂಡ ಇದಾರೆ ಆದರೆ ಕ್ರೈಸ್ತರು ಏನ್ ಮಾಡ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಅವರು ದೇವರಿಗಾಗಿನೆ ಆ ಒಂದು ದಿನನ ಒಪ್ಪಿಸಿ ಕೊಡ್ತಾರೆ ಇದ್ರಲ್ಲಿ ಇರುವಂತ ಒಂದು ಮೂರು ಮುಖ್ಯವಾದಂತ ಒಂದು ಕಾರಣಗಳು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ನೋಡಿ ಈಗ ನಾವು ಭಾನುವಾರನ ಕ್ರೈಸ್ತರು ಆಗಿರೋಂತ ನಾವೆಲ್ರು ಕೂಡ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತೀವಿ ಅಂತಂದ್ರೆ ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ ಮೊದಲೇದಾಗಿ ಕಾನೂನಲ್ಲಿ ನೋಡಿ ಇಡೀ ಪ್ರಪಂಚದಲ್ಲೇ ನೀವೆಲ್ಲೇ ನೋಡಿ ಆ ಎಲ್ಲಾ ಕಡೆನೂ ಕೂಡ ವಾರಕ್ಕೆ ಒಂದು ದಿನ ಅಥವಾ ಎರಡು ದಿನ ರಜಾ ಇದ್ದೇ ಇದೆ ಪ್ರಿಯರೇ ಈ ಈವನ್ನಾಗಿ ನಾವು ನೋಡ್ಬೇಕಾದ್ರೆ ಮುಸ್ಲಿಮ್ಸ್ ರಾಷ್ಟ್ರಗಳಲ್ಲೂ ಕೂಡ ನಾವು ನೋಡ್ಬೇಕಾದ್ರೆ ಅವ್ರಿಗೆ ಶುಕ್ರವಾರ ರಜಾ ಇದೆ ಬಟ್ ಅದೇ ತರನೇ ಬೇರೆ ಒಂದು ರಾಷ್ಟ್ರಗಳೇ ನೀವು ನಾವು ನೋಡ್ಬೇಕಾದ್ರೆ ಭಾನುವಾರ ಕೆಲವೊಂದ್ ಕಡೆ ಬುಧವಾರ ಪ್ರಿಯರೇ ಈಗ ಇರ್ಬೇಕಾದ್ರೆ ಈ ಒಂದು ರಜಾ ಅನ್ನೋದನ್ನ ಕಾನೂನಲ್ಲೇ ಕೊಟ್ಬಿಟ್ಟಿದ್ದಾರೆ ಆದ್ರೆ ಕ್ರೈಸ್ತರು ಇದನ್ನ ಏನ್ ಮಾಡ್ತಾ ಇದ್ದಾರೆ ಅಂತ ಅಂತ ನಾವು ನೋಡ್ಬೇಕಂದ್ರೆ ನಾವು ಭಾರತದಲ್ಲಿರುವಂತ ನಮ್ಗೆ ಭಾನುವಾರನೇ ಬಿದ್ದಿರೋದ್ರಿಂದ ತುಂಬಾ ಒಳ್ಳೇದೇ ಆಯ್ತು ಆ ದಿನ ನಾವು ದೇವರನ್ನ ಆರಾಧಿಸುವಂತ ಒಂದು ವಿಶೇಷವಾದಂತ ದಿನವಾಗಿ ನಾವು ಮಾರ್ಪಾಟ್ ಮಾಡ್ಬೋದು ಅದೇ ಪ್ರಕಾರ ಪ್ರಿಯರೇ ಈ ಒಂದು ಭಾನುವಾರನ್ನ ನಾವು ತುಂಬಾ ಪ್ರಾಮುಖ್ಯತೆ ಕೊಡ್ತೀವಿ ಆದ್ರೆ ಲೋಕದಲ್ಲಿರುವಂತ ಜನರು ಏನ್ ಮಾಡ್ತಾ ಇದ್ದಾರೆ ಈ ಒಂದು ಭಾನುವಾರನ್ನ ಅವರು ವ್ಯರ್ಥವಾಗಿ ಉಪಯೋಗಿಸಿ ಅವರು ಯಾವುದೇ ವಿಧವಾದಂತ ಒಂದು ಆ ಸುನ್ನತಿಯ ವಿಚಾರಗಳು ಅಂದ್ರೆ ಏನು ದೇವರಾಗೆ ಒಡಂಬಡಿಕೆ ಮಾಡ್ಕೊಳ್ಳಿರುವಂತ ಒಂದು ವಿಚಾರದಲ್ಲಿ ಅವ್ರಿಗೆ ಯಾವುದೇ ಒಂದು ಬೆಲೆನೇ ಆಗ್ಲಿ ಯಾವುದೇ ರೀತಿಯಲ್ಲಿ ಇರೋದಿಲ್ಲ ಅವ್ರು ಈ ಒಂದು ಭಾನುವಾರನ್ನ ಅವ್ರಿಗೆ ಆದಂತ ರೀತಿಯಲ್ಲಿ ಅದನ್ನ ಕಳ್ಕೊಂತಾರೆ ಆದ್ರೆ ನಿಜವಾದಂತ ಕ್ರೈಸ್ತರು ಭಾನುವಾರ ಬಂದ ತಕ್ಷಣನೇ ತುಂಬಾ ಶುದ್ಧತೆಯಿಂದಲೂ ದೇವರ ಒಂದು ಭಯಭಕ್ತಿಯಿಂದಲೂ ದೇವರ ಒಂದು ವಾಕ್ಯನ ಕೇಳೋದಕ್ಕೆ ತುಂಬಾ ಉತ್ಸಾಹ ಕತೆಯಿಂದ ಇರ್ತಾರೆ ಅನ್ಬಿಟ್ಟು ಹೇಳ್ತಾ ಇದ್ರು ಆದ್ರೆ ಇನ್ನೊಂದು ವಿಧವಾದಂತ ಒಂದು ಜನರಿದ್ದಾರೆ ಅವರೇ ಯಾರು ಅಂತ ನಾವ್ ನೋಡ್ಬೇಕಾದ್ರೆ ಹೆಸರು ಕ್ರೈಸ್ತರು ಅಂದ್ಬಿಟ್ಟು ನಾವು ನೋಡ್ತೀವಿ ಅಂದ್ರೆ ಹೆಸರು ಮಾತ್ರ ಕ್ರೈಸ್ತರು ಆದ್ರೆ ನಿಜವಾಗ್ಲೂ ಅವರು ದೇವರಲ್ಲಿ ಇರೋದಿಲ್ಲ ಅಂದ್ಬಿಟ್ಟು ಒಂದು ಅಭಾವ ಐಕ್ಯತೆ ಇವರ ಒಂದು ಆಲೋಚನೆ ಏನಂತಂದ್ರೆ ಧಾರ್ಮಿಕವಾದಂತ ಈ ಒಂದು ಭಾನುವಾರ ಅದು ಸಂಪೂರ್ಣವಾಗಿ ವಿಶ್ರಾಂತಿ ದಿನವಾಗಿರುತ್ತೆ ಇದು ಧರ್ಮಶಾಸ್ತ್ರದಲ್ಲೂ ನಮಗೆ ಏನ್ ಕೊಟ್ಟಿದೆ ಅಂದ್ರೆ ವಿಶ್ರಾಂತಿ ತಗೋಬೇಕು ಅನ್ನೋ ರೀತಿಯಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಪರಿಗಣಿಸಿ ಅವ್ರ ಲೋಕದ ಒಂದು ಕ್ರಿಯಾತ್ಮಕವಾದಂತ ನಮ್ಗೆ ಹೇಳ್ತಾ ಇದ್ದಾರೆ ಪ್ರಿಯರೇ ನೋಡಿ ಇಷ್ಟೆಲ್ಲ ನಾವು ನೋಡ್ಬೇಕಾದ್ರೆ ಒಂದು ಆತ್ಮಿಕವಾದಂತ ಒಂದು ಸನ್ನಿವೇಶ ಏನಂತ ನಾವು ನೋಡ್ಬೇಕಾದ್ರೆ ಭಾನುವಾರ ಅನ್ನೋದು ತುಂಬಾ ಪ್ರಾಮುಖ್ಯತೆವಾದದ್ದು ಇದನ್ನ ನಾವು ದೇವರಿಗೆ ಇಡ್ಬೇಕಾಗಿರೋದು ತುಂಬಾ ವಿಶೇಷವಾದದ್ದು ಮುಂದಿನ ನೆಕ್ಸ್ಟ್ ಪ್ಯಾರ ರೀಡ್ ನೆಕ್ಸ್ಟ್ ಪ್ಯಾರ ಅನುಸಿಸ್ಟರ್ ಡೇವಿಟ್ ರೀಡ್ ಮಾಡ್ತೀರಾ ತಮ್ಮ ಶಾರೀರಿಕ ಪರಿಶ್ರಮಗಳಿಂದ ವಿಶೇಷವಾಗಿ ವಿಶ್ರಮಿಸುವುದು ಹಾಗೂ ಅದನ್ನು ಪ್ರಮುಖವಾಗಿ ಆತ್ಮಿಕ ಕಾರ್ಯಗಳನ್ನು ಮಾಡುವುದರಲ್ಲಿಯೂ ಅವುಗಳಲ್ಲಿ ಆನಂದಿಸುವುದರಲ್ಲಿಯೂ ಹಾಗೂ ಅದರಿಂದ ಮುನ ಪುನಶ್ಚೇತನಗೊಳ್ಳುವುದರಲ್ಲಿಯೂ ತೊಡಗಿಸಿಕೊಳ್ಳಲು ಅನುಕೂಲವಿರುವ ಈ ಸೌಕರ್ಯಗಳನ್ನು ಉಪಯೋಗಿಸಿ ಆನಂದಿಸುವುದು ಮಾತ್ರವಲ್ಲದೆ ಇದಕ್ಕೂ ಮಿಗಿಲಾಗಿ ಲೋಕವು ತಮ್ಮನ್ನು ಗಮನಿಸುತ್ತಿರುವುದನ್ನು ಹಾಗೂ ದೈವ ವಿಧಿಯ ಬೆಂಬಲ ಇರುವುದೆಂದು ಲೋಕದವರು ಭಾವಿಸುವ ಈ ನಾಗರಿಕ ಕಾನೂನು ಕಟ್ಟಡಗಳನ್ನು ಉಲ್ಲಂಘಿಸುವುದರ ಮೂಲಕ ಒಳ್ಳೆಯ ವಿಷಯಗಳ ಕಡೆಗಿರುವ ತಮ್ಮ ಪ್ರಭಾವಗಳಲ್ಲಿ ಅವರು ವಿಶೇಷವಾಗಿ ಹಸ್ತಕ್ಷೇಪ ಮಾಡಲು ಕಾರಣವಾಗುತ್ತದೆ ಎಂಬುದನ್ನು ಗ್ರಹಿಸುವವರಾಗಿರಬೇಕು ಆದುದರಿಂದ ಆತ್ಮಿಕ ಇಸ್ರಾಯೇಲರಿಗೆ ನಮ್ಮ ಬುದ್ಧಿಮಾತೇನೆಂದರೆ ಅತ್ಯಗತ್ಯವಾದ ಹಾಗೂ ಕರುಣೆಯ ದೃಷ್ಟಿಯಿಂದ ಅಗತ್ಯವಿರುವ ಕೆಲಸಗಳನ್ನು ಹೊರತುಪಡಿಸಿ ಬೇರೆ ಎಲ್ಲಾ ಕೆಲಸಗಳನ್ನು ನಿಲ್ಲಿಸಿ ಅವರು ಭಾನುವಾರವನ್ನು ಸಬ್ಬತ್ತನ್ನಾಗಿ ಉಳಿದ ತಮ್ಮ ನೆರೆಯವರು ಆಚರಿಸುವುದಕ್ಕಿಂತಲೂ ಬಹು ಕಟ್ಟುನಿಟ್ಟಾಗಿ ಅಥವಾ ಅದಕ್ಕಿಂತಲೂ ಹೆಚ್ಚು ಕಟ್ಟುನಿಟ್ಟಾಗಿ ಆಚರಿಸುವವರಾಗಿರಬೇಕು ಹೀಗೆ ಈ ಅಮೂಲ್ಯವಾದ ದಿನವು ಕರ್ತನಿಂದ ಬಂದ ಒಂದು ವರದಾನವಾಗಿ ಕ್ರಿಸ್ತನ ಕೃಪೆಯಲ್ಲಿಯೂ ಪರಿಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ಅಭಿವೃದ್ಧಿ ಹೊಂದಲು ಒಂದು ವಿಶೇಷ ಸವಲತ್ತಿನಿಂದ ಕೂಡಿದ ಅವಕಾಶವಾಗುವುದು ನಮ್ಮ ಮನೆಗಳು ವಿಶ್ರಾಂತಿಗೆ ನೇಮಕವಾದ ದಿನಗಳಲ್ಲಿ ನಾಗರಿಕ ಜಗತ್ತಲ್ಲೆಲ್ಲ ಬಹು ಪ್ರಶಾಂತವಾಗಿರಲಿ ನಮ್ಮ ವಾಸ ಸ್ಥಳಗಳಲ್ಲಿ ಸ್ಥಳಗಳಲ್ಲಿ ಕೈಗೆಲಸದ ಯಾವ ಸದ್ದುಗದ್ದಲಗಳಲ್ಲಾಗಲಿ ಪ್ರಾಪಂಚಿಕವಾದ ಉಲ್ಲಾಸ ಧ್ವನಿಗಳಲ್ಲಾಗಲಿ ಕೇಳಿಸದೇ ಇರಲಿ ಆದರೆ ನಿರೀಕ್ಷೆ ಪ್ರೀತಿ ಹಾಗೂ ನಂಬಿಕೆಯ ಸಂಬಂಧವಾದ ನಮ್ಮ ಆನಂದ ಆನಂದಿಸುವಿಕೆಗಳು ಯಥೇರ್ಥವಾಗಿರಲಿ ನಮ್ಮ ಹೃದಯದ ಉಲ್ಲಾಸವು ಹರ್ಷಭರಿತವಾದ ಮಾತುಗಳಿಂದಲೂ ಸ್ವರಗಳಿಂದಲೂ ನೋಟಗಳಿಂದಲೂ ತೋರ್ಪಡಿಸಲಿ ಹೀಗೆ ನಮ್ಮ ಸೌಮ್ಯ ಭಾವಗಳು ಕರ್ತನಲ್ಲಿರುವ ನಮ್ಮ ಸಂತೋಷ ಸಹಿತವಾಗಿ ನಮ್ಮೊಡನೆ ಬಳಕೆಯಲ್ಲಿರುವ ಎಲ್ಲರಿಗೂ ತೋರ್ಪಡುವಂತಾಗಲಿ ಆಗ ನಾವು ಯೇಸುವಿನೊಡನೆ ಇದ್ದು ಆತನಿಂದ ಕಲಿತವರೆಂದು ಅವರಿಗೆ ತಿಳಿದು ಬರುವುದು ಅಪೋಸ್ತಲ ಕೃತ್ಯಗಳು ನಾಲ್ಕು ಹದಿಮೂರು ಕೆಲವು ದಿನಗಳಲ್ಲಿ ನಶಿಸಿ ಹೋಗುವ ಆಹಾರಕ್ಕಾಗಿ ನಾವು ದುಡಿಯುವುದು ಅಗತ್ಯವಾದರೂ ನಮ್ಮ ಹೃದಯಗಳು ಸಬ್ಬತ್ತಿನಕ್ಕೆ ಒಡೆಯನಾಗಿರುವ ಶ್ರೇಷ್ಠನಾದ ಕರ್ತನಲ್ಲಿಯೂ ಆತನು ನೆರವೇರಿಸಿ ಪೂರ್ಣಗೊಳಿಸಿದ ಕಾರ್ಯಗಳಲ್ಲಿಯೂ ವಿಶ್ರಮಿಸುವವರಾಗಿದ್ದು ನಮ್ಮ ದೃಷ್ಟಿಯಲ್ಲಿ ಹೀಗೆ ಪ್ರತಿಯೊಂದು ದಿನವೂ ನಂಬಿಕೆಯ ಮೂಲಕವಾಗಿ ವಿಶ್ರಮಿಸುವ ಸಬ್ಬತ್ತಿನವಾಗಿರುವುದೆಂದು ನಮ್ಮ ಬಹು ಸನಿಹದ ಒಡನಾಟವಿರುವ ನೆರೆಯವರು ಹಾಗೂ ಮಿತ್ರರಿಗೆ ಅದನ್ನು ವಿವರಿಸಿ ಹೇಳಬಹುದು ಎಂಬುದೇ ಸಿಸ್ಟರ್ ಮತ್ತು ಸಹದೇ ಈ ವಿಶೇಷವಾದಂತ ಒಂದು ಭಾನುವಾರ ದಿನಕ್ಕೆ ವಿಚಾರಗಳು ಏನ್ ಹೇಳ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ ಇದು ಎರಡು ವಿಧವಾದಂತ ಆಂಗಲ್ ನಲ್ಲಿ ನಮ್ಗೆ ಹೇಳ್ತಾ ಇದಾರೆ ಮೊದಲನೇದಾಗು ಆತ್ಮಿಕವಾಗಿ ದೇವರಿಗೆ ಒಡಂಬಡಿಕೆ ಮಾಡಲ್ಪಟ್ಟಂತ ಸಹೋದರ ಸೋದರಿಯರು ಯಾವ ರೀತಿ ಈ ಒಂದು ಭಾನುವಾರನ ತುಂಬಾ ತುಂಬಾ ಗೌರವಿಸ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಅವರ ಒಂದು ಕ್ರಿಯೆಯಲ್ಲೇ ಆಗ್ಲಿ ಒಂದು ನುಡಿಯಲ್ಲೇ ಆಗ್ಲಿ ಅವರ ಒಂದು ಯಥಾರ್ಥವಾದಂತ ಒಂದು ಚಿತ್ತನೆ ಆಗ್ಲಿ ಸಂಪೂರ್ಣವಾಗಿ ಯಾವ್ದಕ್ಕೆ ದೇವರಿಗೆ ಆಗಿನೇ ಅವ್ರು ಮೀಸಲಾಗಿಟ್ಟಿರ್ತಾರೆ ಅವರು ಈ ಒಂದು ಭಾನುವಾರನ ಅವರು ಒಂದು ವಿಶೇಷವಾದಂತ ದಿನವಾಗಿ ಮಾರ್ಪಾಟ ಅನ್ನಿಸ್ಕೊಂಡು ಸತ್ಯವಕ್ಕೆ ಸತ್ಯವೇದಕ್ಕೆ ಪ್ರಾಮುಖ್ಯತೆ ಇದ್ದಂತ ಒಂದು ವಿಚಾರಗಳಿಗೆ ಅಂದ್ರೆ ಸತ್ಯವೇದಕ್ಕೆ ಉಲ್ಲೇಖ ಮಾಡುವ ರೀತಿಯ ಆರಾಧನೆಗಳು ದೇವರನ್ನ ಒಂದು ನಾಮನ ಸುಸೋಂಥದ್ದು ದೇವರ ನಾಮದಲ್ಲಿ ಇರುವಂತ ಒಂದು ವಾಕ್ಯನ ಕೇಳುವಂತದ್ದು ಇದೆಯಲ್ಲ ಇದನ್ನ ದೇವರು ತುಂಬಾ ಪ್ರಾಮುಖ್ಯತೆ ಕೊಡ್ತಾರಂತೆ ಇಂತ ಒಂದು ಮಕ್ಕಳೇ ತುಂಬಾ ವಿಶೇಷವಾದಂತ ರೀತಿಯಲ್ಲಿ ನಡ್ಕೋತಾರಂತೆ ಅವರಲ್ಲಿ ಒಂದು ಸೂಕ್ಷ್ಮವಾದಂತ ಒಂದು ವಿಚಾರಗಳಲ್ಲೂ ಕೂಡ ಏನಾಗಿರುತ್ತೆ ಅಂತಂದ್ರೆ ಆಳವಾದಂತ ಒಂದು ಅರ್ಥ ಬರಿತಿರುತ್ತೆ ಅನ್ಬಿಟ್ಟು ತಿಳಿಸ್ತಾ ಇದ್ದಾರೆ ಪ್ರಿಯರೇ ಏ ಹೇ ಹೇಗೆ ಇದನ್ನ ನಾವು ಪರಿಗಣಿಸ್ಬೋದು ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ಭಾನುವಾರ ದಿನ ಯಾವ ರೀತಿ ಇರುತ್ತೆ ಅಂತಂದ್ರೆ ಸಮಾಧಾನವಾದಂತ ಒಂದು ದಿನವಾಗಿರುತ್ತೆ ಅನೇಕ ಸಹೋದರ ಸಹೋದರನ್ನ ಸಣಿಸುವಂತ ಒಂದು ದಿನ ಆ ಒಂದು ಫೆಲೋಶಿಪ್ ನಲ್ಲಿ ಆ ಒಂದು ದೇವರ ಮಕ್ಕಳ ಒಂದು ಅನ್ಯೂನ್ಯತೆಯಲ್ಲಿಯೋ ಮತ್ತೆ ದೇವರ ಒಂದು ವಾಕ್ಯ ಕೇಳುವಂತ ಒಂದು ಅನ್ಯೂನ್ಯತೆಯಲ್ಲಿಯೋ ನಮ್ಮನ್ನ ನಾವು ತೊಡೆಗಡ್ಸ್ಕೋಬಹುದಂತೆ ಅದೊಂದಂತಾನೆ ಪ್ರಿಯರೇ ವಾರವೆಲ್ಲ ನಾವು ಕೆಲಸ ಮಾಡಿ ಒಂದು ರೀತಿಯ ಒಂದು ಲೋಕದ ಒಂದು ಚಟುವಟಿಕೆಗಳಲ್ಲಿ ನಾವು ತಲ್ಲೀನರಾಗಿ ಹೋಗಿರ್ತೀವಿ ಆದ್ರೆ ಆ ಒಂದು ಮೈಂಡ್ ಸೆಟ್ ಇಂದ ನಾವು ಮತ್ತೆ ರೀಸ್ಟಾರ್ಟ್ ರಿಬೂಸ್ಟ್ ಆಗ್ಬೇಕು ಅಂತಂದ್ರೆ ಆ ಭಾನುವಾರ ಅನ್ನೋದು ನೆಸೆಸಿಟಿ ಇದೆಯಂತೆ ಪ್ರಿಯರೇ ಈಗ ಹೇಗೆ ಲೋಕದಲ್ಲಿ ವಾರವೆಲ್ಲಾ ಕೆಲಸ ಮಾಡಿ ಒಂದು ದಿನ ರಜಾ ಕೊಡ್ತಾರಲ್ಲ ಅದೇ ತರಾನೇ ಪ್ರಿಯರೇ ನಾವು ಮತ್ತೆ ಮುಂದಿನ ವಾರನು ಕೂಡ ನಾವು ಹ ಒಂದೊಳ್ಳೆ ಆಕ್ಟಿವ್ನೆಸ್ ಬೇಕು ಅಂತಂದ್ರೆ ನಮ್ನ ವಾರ ಪೂರ್ತಿ ಕಾದಿರೋಂತ ದೇವರಿಗೆ ನಾವು ಆ ಒಂದು ದಿನ ಬಂದು ದೇವ್ರ ನಮ್ಮನ್ನ ಘನಪಡಿಸೋ ಹೋಗಿ ಆ ದೇವರ ಒಂದು ವಾಕ್ಯನ ಹೋಗ್ತೀವಲ್ಲ ಇದು ನಮ್ಗೆ ಮತ್ತೆ ಇನ್ನೊಂದು ವಾರ ಪೂರ್ತಿ ನಮ್ಮನ್ನ ಸಂರಕ್ಷಿಸಿ ಕಾಪಾಡಿ ನಡೆಸುತ್ತೆ ಇದ್ರಲ್ಲಿ ಯಾವ ರೀತಿ ನಮ್ಗೆ ನಡು ಕಾಪಾಡ್ತಾರೆ ದೇವ್ರು ಅಂತ ನಾವ್ ನೋಡ್ಬೇಕಾದ್ರೆ ಈ ಒಂದು ಪ್ಯಾರದಲ್ಲಿ ನಮ್ಗೆ ಹೇಳ್ತಾರೆ ನೋಡಿ ಪ್ರಿಯರೇ ಕರ್ತನಿಂದ ಒಂದೇ ಒಂದು ವಾರವಾಗಿದೆ ಅಂತಂದ್ರೆ ಏನಂದ್ರೆ ಕರ್ತನಿಂದ ಒಂದೇ ಒಂದು ವಾರವಾಗಿದೆ ಯಾವ ರೀತಿ ಅಂದ್ರೆ ದೇವ್ರು ಸಂಪೂರ್ಣವಾಗಿ ಅವರ ಮಕ್ಕಳನ್ನ ಕಂಪ್ಲೀಟ್ ಆಗಿ ಕಾಪಾಡ್ತಾರೆ ಆದ್ರೆ ಅವ್ರನ್ನ ಪರಿಗಣಿಸಿ ಇದೆಯಲ್ಲ ಅದು ವಿಶೇಷವಾದದ್ದು ಪ್ರಿಯರೇ ನೋಡಿ ಇಷ್ಟೆಲ್ಲ ಒಂದು ಕೃಪೆ ಒಂದು ಜ್ಞಾನ ಇವೆಲ್ಲ ವಿಚಾರಗಳನ್ನ ದೇವ್ರು ನಮಗೆ ನಿಮಗೆ ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಈ ಒಂದು ಭಾನುವಾರ ದಿನ ಅನ್ನೋದಿದೆಯಲ್ಲ ನಾವು ತುಂಬಾ ತುಂಬಾ ವಿಶೇಷವಾದಂತ ರೀತಿಯಲ್ಲಿ ಅದನ್ನ ನಾವು ಆಚರಿಸ್ಬೇಕು ಪ್ರಿಯರೇ ಅದನ್ನ ನಾವು ಒಂದು ರೀತಿಯ ಇರುವಂತ ಜನರುಗಳು ಈ ಒಂದು ಪ್ಯಾರದಲ್ಲಿ ಹೇಳೋ ಪ್ರಕಾರ ಇರುವಂತ ಜನರುಗಳು ಏನ್ ಮಾಡ್ಬಿಡ್ತಾ ಇದಾರೆ ಅಸಡ್ಡೆ ಮಾಡಿ ಬಿಡ್ಬಿಡ್ ಹೋಗ್ತಾ ಇದಾರೆ ಭಾನುವಾರ ಕೇರ್ ಮಾಡ್ ಕೇರ್ ಮಾಡ್ತಾ ಇಲ್ಲ ಆದ್ರೆ ಪ್ರಿಯರೇ ಜ್ಞಾನವಾಗಿ ನಾವು ನಡ್ಕೊಂಡು ದೇವರಿಗೆ ಮೆಚ್ಚುಗೆಯಾಗಿ ನಡೆಯೋದು ತುಂಬಾ ಸೂಕ್ಷ್ಮ ತಂದ್ಬಿಟ್ಟು ನೋಡಿ ಅಪೋಸ್ತರ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ಓದಿ ಸೋದರ ಸೋದರಿಯ ಯಾರ ತರ ಇದೆ ಬೈಬಲ್ ದಯವಿಟ್ಟು ಓದಿ ಅಪ್ಪೋಸ್ತರ ಕೃತ್ಯಗಳು ನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರ ಅಭ್ಯಾಸ ಮಾಡದೆ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು ನೋಡಿ ಆತ್ಮೀಯರೇ ಇವರು ಪೇತ್ರ ಯೋಹಾನ್ ಕೂಡ ಯಾವ ರೀತಿ ಇದ್ರು ಅವ್ರೇನು ಶಾಸ್ತ್ರಗಳನ್ನ ಅಭ್ಯಾಸ ಮಾಡದಿರುವಂತ ದಡ್ರು ಅನ್ನೋ ತರ ಇದ್ದಂತ ಜನರುಗಳು ಅಂದ್ರೆ ನೋಡಿ ಬೇಸಿಕ್ ಆಗಿ ಅವ್ರ ಏನ್ ಕೆಲ್ಸ ಅಂದ್ರೆ ಮೀನುಗಾರರು ಮೀನುಗಾರರ ಡ್ರೆಸ್ ಕೋಡ್ ಹೇಗಿರುತ್ತೆ ನೀವೆಲ್ಲರೂ ನೋಡಿರ್ತಾರ ಮೀನ್ ಹಿಡಿಯೋರ್ನೆಲ್ಲಾರು ಅವ್ರು ಇಲ್ಲಿಟ್ರೆಸಿ ಅಂದ್ರೆ ಪರಿಪೂರ್ಣವಾದಂತ ಒಂದು ಜ್ಞಾನ ಇರೋ ರೀತಿಯ ಒಂದು ಜನರಾಗಿರ್ತಾರೆ ಆದ್ರೆ ಅವ್ರಲ್ ಜ್ಞಾನ ಬಂದಿದೆ ಅಂತಂದ್ರೆ ಏನರ್ಥ ಅವರು ಕೂಡ ಏನ್ ಮಾಡಿದಾರೆ ಪ್ರತಿ ದಿನ ಪ್ರತಿನಿತ್ಯ ಪ್ರತಿ ಭಾನುವಾರಗಳಲ್ಲೆಲ್ಲ ಅದ್ರಲ್ಲು ಕೂಡ ಯೇಸು ಕ್ರಿಸ್ತನ್ ಒರ ಒಡನಾಟಗಳಲ್ಲಿ ಇದ್ದು ದೇವರ ಒಂದು ಜ್ಞಾನ ಕ್ರಿಸ್ತನ ಒಂದು ಅನ್ಯೋನ್ಯತೆಯ ಒಂದು ಜ್ಞಾನನ ಅವರಲ್ಲಿ ಪಡ್ಕೊಂಡು ಪ್ರಿಯರೇ ಅವರು ಸತ್ಯವಾಗ್ಲಿ ದೇವರಲ್ಲಿ ಐಕ್ಯವಾಗಿರ್ತಾರೆ ಈ ಒಂದು ರೀತಿಯ ಜ್ಞಾನ ನಮ್ಮಲ್ಲೂ ಬರ್ಬೇಕು ಅಂತಂದ್ರೆ ನಾವು ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಯಾವುದೇ ಒಂದು ಭಾನುವಾರನ ಮಿಸ್ ಮಾಡ್ದೇನೆ ದೇವರ ಒಂದು ಸನ್ನಿಧಾನದಲ್ಲಿ ಬಂದು ದೇವರ ಒಂದು ನಾಮ ಜನಪಡಿಸಿ ದೇವರು ಕಾದು ಕಾಪಾಡಿರುವಂತ ಒಂದು ರೀತಿಯಕ್ಕೆ ಸ್ಥಿತಿಗನ ತರ್ಪಿಸಿ ದೇವರಿಗೆ ಒಂದು ಕೃತಜ್ಞತೆಯನ್ನು ಹೇಳಿ ಅವರ ಒಂದು ವಾಕ್ಯನ ಕೇಳಿ ಕೈಗೊಂಡು ನಡೆಯದಿದೆಯಲ್ಲ ಇದು ತುಂಬಾ ಪ್ರಾಮುಖ್ಯತೆ ಮುಂದಿನ ಒಂದು ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ ನೆಕ್ಸ್ಟ್ ಪ್ಯಾರ ಗೌರಮ್ಮ ಸಿಸ್ಟರ್ ರೀಡ್ ಮಾಡಿ ಅಮೃತ ಸಿಸ್ಟರ್ ರೀಡ್ ಮಾಡಿ Amrutha um, sister. Amruta um, sister, lineal didra. Gorom sister, lineal Okay. Anu uh, no sister, continue my sister. ಇಂದು ಇರುವ ನಾವುಗಳು ಯಹುದರಿಗೆ ಸೂಕ್ತವಾಗಿಯೂ ಅವಶ್ಯವಾಗಿಯೂ ಇರುವ ಅವರ ಎಲ್ಲಾ ನಿಯಮ ವಿಧಿಗಳನ್ನು ಬಾಹ್ಯರೂಪವಾಗಿ ಆಚರಿಸಲು ಯತ್ನಿಸಬೇಕೆಂಬುದನ್ನು ಇದು ಸೂಚಿಸುವುದಿಲ್ಲ ದೃಷ್ಟಾಂತವಾಗಿ ಹೇಳುವುದಾದರೆ ರಸ್ತೆ ಸಾರಿಗೆ ವಾಹನದ ಕಾರ್ಯವನ್ನು ನಿರ್ವಹಿಸುವುದು ನಾ ನಾಲ್ಕನೆಯ ದಶಾಗ್ನಿಯ ಉಲ್ಲಂಘನೆಯಾಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ ಯಹೋದ್ಯರ ನೇಮವಿಧಿಗಳು ಅಧಿಕಾರಕ್ಕೆ ನಾವುಗಳು ಒಳಗಾಗಿದ್ದಲ್ಲಿ ರಸ್ತೆ ಸಾರಿಗೆ ವಾಹನವನ್ನು ನಡೆಸುವುದಕ್ಕಿಂತಲೂ ಅದರಲ್ಲಿ ಪ್ರಯಾಣಿಸುವುದು ನಮಗೆ ಪೂರ್ಣವಾಗಿ ಅನುಚಿತಕರವಾಗಿಯೂ ಪಾಪಕರವಾಗಿಯೂ ಆಗಿರುತ್ತದೆ ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಾಗದೆ ಕೃಪೆಗೆ ಅಧೀನರಾಗಿರುವುದರಿಂದಲೂ ಹಾಗೂ ಭಾನುವಾರದಲ್ಲಿ ಪ್ರಯಾಣಿಸುವುದು ನಾಗರಿಕ ಕಾನೂನಿನಲ್ಲಿ ನಿಷೇಧಿಸಿಲ್ಲವಾದುದರಿಂದಲೂ ಇಲ್ಲವೇ ಅದು ಕೆಟ್ಟದ್ದೆಂದು ನಮ್ಮ ಸಂಗಡಿಗರು ಎಣಿಸುವುದರಿಂದಲೂ ಈ ಸಂಗತಿಗಳು ಹಾಗೂ ಇಂಥದ್ದೇ ಸಂಗತಿಗಳ ಸೂಕ್ತವಾದ ಉಪಯೋಗ ಮಾಡಿಕೊಳ್ಳಬಾರದು ಮತ್ತು ಸಬ್ಬತ್ತಿನಲ್ಲಿ ಸಾರಿಗೆ ಸೌಕರ್ಯದಿಂದ ಪ್ರಯೋಜನ ಪಡೆಯಬಾರದು ಎಂಬುದಕ್ಕೆ ನಮಗೆ ಯಾವ ಕಾರಣವೂ ಇರುವುದಿಲ್ಲ ಎಂಬ ಭಾನುವಾರ ದಿನದಲ್ಲಿ ಒಂದು ಟ್ರಾವೆಲ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂದ್ರೆ ಏನು ಅಂತ ನಾವು ನೋಡ್ಬೇಕಂದ್ರೆ ಪ್ರಿಯ ಸೋದರ ಮತ್ತು ಸೋದರ ಮೊದಲನೇದಾಗಿ ಧರ್ಮಶಾಸ್ತ್ರದಲ್ಲಿ ಒಂದ್ ಊರಿಂದ ಇನ್ನೊಂದ್ ಊರ್ಗ್ ಹೋಗ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇತ್ತು ಮತ್ತೆ ತುಂಬಾ ಸಮಯನ ತಗೊಂತಾ ಇದ್ರು ಆದ್ರೆ ಈಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಫ್ರಾಕ್ಷನ್ ಆಫ್ ಮಿನಿಟ್ ನಲ್ಲಿ ನಾವ್ ಏನ್ ಮಾಡ್ಬೋದು ಅಂತಂದ್ರೆ ಒಂದೂರಿಂದ ಇನ್ನೊಂದ್ ಊರಿಗೆ ಹೋಗ್ಬೋದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೂ ಕೂಡ ಟ್ರಾವೆಲ್ ಮಾಡ್ಬೋದು ಇಂತ ಒಂದು ಟೈಮ್ ಪೀರಿಯಡ್ ತುಂಬಾ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿರೋದ್ರಿಂದ ನಾವು ಧರ್ಮಶಾಸ್ತ್ರದಲ್ಲಿ ಹಲವಾರು ವಿಚಾರಗಳನ್ನ ಡೈರೆಕ್ಟ್ ಆಗಿ ನಾವು ಅಪ್ಲೈ ಮಾಡ್ಕೊಳ್ಳೋದು ಸೂಕ್ತ ಸರಿ ಬರೋದಿಲ್ಲ ಈ ಕಾಲಕ್ ಸೂಕ್ತ ಸರಿ ಬರಲ್ಲ ಆ ಕಾಲದಲ್ಲಿ ಇತ್ತು ಸೂಕ್ತ ಆದ್ರೆ ಅದು ಛಾಯೆ ಮತ್ತೆ ನಿಜ ಸ್ವರೂಪವಾದಂತ ಒಂದು ಪಾಠಗಳನ್ನ ನಾವು ನೋಡೋದೇ ಆದ್ರೆ ಈಗ ಏನಾಗಿದೆ ಅಂತ ಅಂದ್ರೆ ಧರ್ಮಶಾಸ್ತ್ರದ ಉಲ್ಲೇಖ ಮಾಡಿರುವಂತ ಒಂದು ಸಂಗತಿಗಳು ಏನಾಗಿದೆ ಅಂತಂದ್ರೆ ನಮ್ಮ ಒಂದು ಪರಿಜ್ಞಾನಕ್ಕೆ ಅಂದ್ರೆ ನಮ್ಮ ಒಂದು ಜ್ಞಾನಿದೆಯಲ್ಲ ಆ ಒಂದು ಜ್ಞಾನ ಸಂಪೂರ್ಣವಾದಂತ ರೀತಿಯಲ್ಲಿ ಮನುಷ್ಯನಿಗೆ ಅರ್ಥ ಆಗುವಂತ ಒಂದು ಸನ್ನಿವೇಶನ ದೇವರು ಯುಟಿಲೈಸ್ ಮಾಡ್ಕೊಳ್ಳಿ ಅನ್ಬಿಟ್ಟು ನಮ್ಗೆ ಈ ಒಂದು ಸಂಗತಿಗಳನ್ನ ತಿಳಿಸಿರ್ತಾರೆ ಈ ಒಂದು ಸಂಗತಿಗಳಲ್ಲಿ ಉಲ್ಲೇಖ ಮಾಡಿರುವಂತ ಧರ್ಮಶಾಸ್ತ್ರದ ಒಂದು ಅನೇಕ ವಿಚಾರಗಳನ್ನ ನಾವು ಯಾವ ರೀತಿ ಪರಿಗಣಿಸ್ಬೇಕು ಅಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈ ಎಲ್ಲಾ ವಿಧವಾದಂತ ಒಂದು ಸನ್ನಿವೇಶನ ಅನಲೈಸ್ ಮಾಡ್ಕೊಂಡು ಅದರ ಪ್ರಕಾರ ನಾವು ಅರ್ಥಭರಿತವಾದಂತ ರೀತಿ ನಡ್ಕೊಂಡು ಹೋಗೋದೆ ತುಂಬಾ ಸೂಕ್ತವಾದದ್ದು ಸೊ ಇದ್ರಲ್ಲಿ ನಮಗೇನು ಒಂದು ವಿಚಾರ ಹೇಳ್ತಾ ಇದಾರೆ ಅಂತಂದ್ರೆ ಭಾನುವಾರ ದಿನದಲ್ಲಿ ಟ್ರಾವೆಲ್ ಮಾಡೋದು ಅವೆಲ್ಲ ಯಾವುದೇ ತರವಾದಂತ ಒಂದು ತಪ್ಪಲ್ಲ ಆದ್ರೆ ದೇವರನ್ನ ಒಂದು ಈ ಆ ಒಂದು ಸಮಯದಲ್ಲಿ ಹೋಗದೆ ಬೇರೆ ರೀತಿಯ ಒಂದು ಟ್ರಾವೆಲ್ ನಾವು ಮಾಡ್ಕೊಂಡಿದ್ರೆ ಪ್ರಿಯರೇ ಅದು ತುಂಬಾ ತಪ್ಪಾಗಿರುತ್ತೆ ದೇವರಿಗಾಗಿ ನಾವು ಆದಷ್ಟು ಎಷ್ಟು ಸಮಯ ಆಗುತ್ತೋ ಅಷ್ಟು ಸಮಯನ ನಾವು ಭಾನುವಾರ ದಿನ ದೇವ್ರಿಗೆ ಒಪ್ಪಿಸ್ ಕೊಟ್ರ ಮುಂದಿನ ಒಂದು ಕಾರ್ಯ ಕಾರ್ಯಚಟುವಟಿಕೆಯನ್ನ ಮಾಡೋದು ತುಂಬಾ ಒಳ್ಳೇದು ಮುಂದಿನ ಒಂದು ಪ್ಯಾರ ನಾವು ರೀಡ್ ಮಾಡಲ್ಲ ನೆಕ್ಸ್ಟ್ ಪ್ಯಾರ ನೆಕ್ಸ್ಟ್ ಪ್ಯಾರ ಯಾರು ರೀಡ್ ಮಾಡ್ತೀರಾ ಓಕೆ ಪರಿಸರ ರೀತಿಯ ಸಬತ್ ನಮ್ಮ ಪಾಠದ ವಿಷಯವು ಯಹೂದಿಯರ ಧರ್ಮಶಾಸ್ತ್ರ ಧರ್ಮಶಾಸ್ತ್ರ ನಿಯಮವನ್ನು ಪಾಲಿಸಬೇಕಿದ್ದ ಅಂದಿನ ಸಮಯಕ್ಕೆ ಅನ್ವಯಿಸುವುದಾಗಿದ್ದು ಅಲ್ಲಿಯೂ ನಾಲ್ಕನೆಯ ದಶಾಗ್ನಿಯು ಸರಿಯಾಗಿಯೂ ನಿಜವಾಗಿಯೂ ಸೂಕ್ತವಾದ ವ್ಯಾಖ್ಯಾನವು ಬಹು ಹೆಚ್ಚಾಗಿ ನಾವು ಗಮನಿಸಿ ಹೇಳಿರುವ ರೀತಿಯಲ್ಲೇ ಇರುವುದಾಗಿ ಇದ್ದು ಅದು ಇಂದಿನ ಯಹೂದ್ಯರ ಬೋಧಕರು ಅರ್ಥೈಸಿ ಹೇಳಿರುವ ವಿಪರೀತವಾದ ರೀತಿಯ ಆಚರಣೆಯಂಥದ್ದಲ್ಲವೆಂದು ನಮಗೆ ತೋರಿ ಬಂದಿರುವುದು ಆಗಿನವುಗಳಿಗೆ ಮತ್ತು ಈಗಿನವುಗಳಿಗೆ ಇರುವ ವ್ಯತ್ಯಾಸವೇಂದರೆ ಧರ್ಮಶಾಸ್ತ್ರದ ನಿಯಮದ ಅಧೀನದಲ್ಲಿದ್ದ ಯಹೂದ್ಯರಿಗೆ ಸಬ್ಬತ್ತಿನಲ್ಲಿ ಲೌಕಿಕ ಸಂಬಂಧವಾದ ಕಾರ್ಯಗಳನ್ನು ಮಾಡುವುದು ನಿಷೇಧವಾಗಿತ್ತು ನಮಗಾದರೂ ಲೌಕಿಕ ನೇಮಾಚಾರಗಳು ಆಗ್ನೆಯಾಗಿ ಹೇಳದೆ ಮಿತಿಗೊಳಿಸಿರುವ ಕಾರ್ಯಗಳ ಕಾರ್ಯಗಳ ಹೊರತು ಅಂತಹ ನಿಷೇಧವೂ ಇರುವುದಿಲ್ಲ ನಾವು ಆತ್ಮಿಕ ಸಂಬಂಧವಾಗಿ ದೊರೆತಿರುವ ಸವಲತ್ತುಗಳನ್ನು ಹೆಚ್ಚು ಪೂರ್ಣವಾಗಿ ಬಳಸಿಕೊಳ್ಳಲು ಪ್ರಾಪಂಚಿಕ ಪರಿಶ್ರಮಗಳಿಂದ ದೂರವಿರಲು ಹರ್ಷಿಸುತ್ತೇವೆ ಪ್ರಿಯ ಸಹೋದರ ಮತ್ತು ಸೌಧರೇ ಒಂದು ಮೇಲ್ಕಂಡ ಒಂದು ವಿಚಾರಗಳನ್ನ ನಾವು ನೋಡೋಣ ಪರಿಸರ ಒಂದು ರೀತಿಯ ಸಬ್ಬತ್ ಈಗ ನೋಡಿ ಪರಿಸಾಯರ್ ಯಾವ ರೀತಿ ಒಂದು ಸಬ್ಬತ್ ಯಾವ ಒಂದು ಆಜ್ಞೆಯ ಮುಖಾಂತರ ಅವರು ಆ ದೇವರನ್ನ ನಡೆಸ್ತಾ ಇದ್ರು ಅನ್ನೋದನ್ನ ಒಂದು ವಾಕ್ಯ ಓದೋಣ ಬನ್ನಿ ವಿಮೋಚನ ಕಂಡ ಇಪ್ಪತ್ತನೇ ಅಧ್ಯಾಯ ಏಳನೇ ವಚನದಿಂದ ಓದಿ ನಿನ್ನ ದೇವರಾದ ಈ ಹೋಮನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು ಯಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ ಸಬ್ಬತ್ ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಹ ಸಾಕು ನೋಡಿ ಎಂಟನೇ ವಚನದಲ್ಲಿ ನಮ್ಗೆ ಕ ಪಾಠ ಇದೆ ಇದುವರೆಗೂ ನಾವು ಓದ್ಕೊ ಬಂದಿರೋ ಒಂದು ಸಂಗತಿ ಬಗ್ಗೆ ಧರ್ಮಶಾಸ್ತ್ರದಲ್ಲಿ ಒಂದು ಒಂದು ಅಂತ ಎಂಟನೇ ಎಂಟನೇ ವಚನ ವಚನ ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು ಆರು ದಿವಸಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು ಏಳನೆಯ ದಿನವು ನಿನ್ನ ದೇವರಾದ ಯಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು ನಿನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಗಂಡಾಳು ಹೆಣ್ಣಾಳು ಪಶುಗಳು ನಿನ್ನ ಊರಲ್ಲಿ ಇರುವ ಅನ್ಯ ದೇಶದವರು ಯಾವ ಕೆಲಸವನ್ನು ಮಾಡಬಾರದು ಆರು ದಿನಗಳಲ್ಲಿ ಆರು ದಿನಗಳಲ್ಲಿ ಎ ಹೋವನ್ನು ಭೂಮಿಯ ಸಮುದ್ರವನ್ನು ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿ ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು ಆದುದರಿಂದ ಎ ಹೋವನ್ನು ಸಬ್ಬತ್ ದಿನವನ್ನು ತನ್ನ ದಿನವಾಗಿರಲಿ ಎಂದು ಆಶೀರ್ವದಿಸಿದನು ಹ್ಮ್ ಯು ಪ್ರಿಯ ಸಹೋದರ ಮತ್ತು ಸಹೋದರ ನೋಡಿ ಸಬ್ಬತ್ ದಿನ ದೇವರ ದಿನವೆಂದು ಆಚರಣೆ ಮಾಡಬೇಕಂತೆ ನಾವು ಅಂದ್ರೆ ಈ ಒಂದು ದಿನ ಏನಾಗಿರುತ್ತೆ ಅಂದ್ರೆ ದೇವರಿಗಾಗಿ ಮನುಷ್ಯರಾಗಿರೋ ನಾವು ದೇವ್ರಿಗೆ ಒಪ್ಪಿಸ್ಕೊಡೋ ಒಂದು ದಿನವಾಗಿರತ್ತೆ ಅಂದ್ರೆ ಯಾವ ರೀತಿ ಅಂತಂದ್ರೆ ಸಂಪೂರ್ಣವಾಗಿ ನಮ್ಮನ್ನ ನಾವು ದೇವ್ರಿಗೆ ಒಪ್ಪಿಸ್ಕೊಳ್ ಅಂತ ಅನ್ಬಿಟ್ಟು ನಾವ್ ಹೇಗ್ ಹೇಳ್ತಿವೋ ಅದೇ ತರ ಆ ದಿನ ನಾ ದೇವ್ರಿಗೆ ಸಮರ್ಪಣೆ ಮಾಡ್ಬಿಡೋದು ಅದನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕಂತೆ ಮಾರ್ತ್ ಬಿಡಬಾರ್ದು ಕ್ರೈಸ್ತರಾದಂತ ನಾವುಗಳು ಭಾನುವಾರನ ಯಾವ್ದೇ ಕಾರಣಕ್ಕೂ ಮರಿಬಾರ್ದು ಅದನ್ನ ಕೈ ಬಿಡಬಾರ್ದು ಅದನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕಂತೆ ಆರು ದಿನದಲ್ಲಿ ನಾವ್ ಏನೇನ್ ಕೆಲಸ ಮಾಡಿರ್ತೀವೋ ಅದನ್ನೇ ಏಳನೇ ದಿನ ನಾವು ಮಾಡ ಹಾಗೆ ಇಲ್ಲ ಏನರ್ಥ ಇದೇನ್ ಇದು ಹೇಳ್ತಾ ಇದಾರೆ ಅಂತ ನಾವ್ ನೋಡ್ಬೇಕಾದ್ರೆ ಆರು ದಿನ ನಾವ್ ಏನ್ ಮಾಡಿರ್ತೀವಿ ಹ್ಮ್ ಆ ದೇವ್ರ ವಾಕ್ಯನ ಕೇಳಿರಲ್ಲ ದೇವ್ರ ವಾಕ್ಯದ ಪ್ರಕಾರ ನಡೆದಿರಲ್ಲ ಬಟ್ ಆದ್ರೆ ಏಳನೇ ದಿನ ದೇವರ ಒಂದು ದಿನದಲ್ಲಿ ಭಾನುವಾರ ದಿನದಲ್ಲಿ ದೇವರ ವಾಕ್ಯವನ್ನು ಕೇಳೋದು ಕೈಗೊಳ್ಳೋದು ನಡೆಯೋದು ಆ ಒಂದು ಚಟುವಟಿಕೆ ಇದೆಯಲ್ಲ ಅದನ್ನ ನಮ್ಮ ಒಂದು ಹೃದಯದಲ್ಲಿ ನಾವು ರೂಢಿಸ್ಕೋಬೇಕು ವೃದ್ಧಿ ಪಡಿಸ್ಕೋಬೇಕು ಈ ರೀತಿ ನಾವು ವೃದ್ಧಿ ಪಡಿಸ್ಕೊಳ್ಳೋದ್ರ ಮುಖಾಂತರ ಏನಾಗತ್ತೆ ಅಂತಂದ್ರೆ ಆ ಒಂದು ಭಾನುವಾರದಿಂದ ಒಂದು ಪ್ರಾಮುಖ್ಯತೆ ನಮ್ಮಲ್ಲಿ ಬರುತ್ತಂತೆ ಅದು ಒಂದಂತಾನೆ ಪ್ರಿಯರೇ ನಾವು ಆ ಒಂದು ವಿಶ್ರಾಂತಿಯ ದಿನವಾಗಿ ನಾವು ನೇಮಕ ಮಾಡ್ದೇನೆ ದೇವ್ರಿಗಾಗಿ ಅದನ್ನ ಸಮರ್ಪಿಸ್ಬಿಟ್ಟು ದೇವ್ರು ನಮಗಾಗಿ ಏನ್ ಕೊಟ್ಟಿದ್ದಾರೆ ಉಸಿರಾಡೋಕೆ ಗಾಳಿ ಇರೋದಕ್ಕೆ ಮನೆ ಎಲ್ಲಾ ವಿಧವಾದಂತ ಸೌಕರ್ಯ ಒಳ್ಳೆ ಸರೌಂಡಿಂಗ್ಸ್ ಎಲ್ಲಾನು ದೇವ್ರು ಕೊಟ್ಟಿರುವಂತ ದೇವ್ರಿಗೆ ನಾವು ಅವರ ಒಂದು ನಾಮನ ಗಮನಪಡಿಸೋದೇ ಯಾವ ರೀತಿ ಅಂತ ನೋಡಿದ್ರೆ ಆ ಒಂದು ಭಾನುವಾರ ದಿನ ದೇವರ ಮಕ್ಕಳೆಲ್ಲ ಒಟ್ಟಾಗಿ ಸೇರಿ ದೇವರ ವಾಕ್ಯ ಕೇಳುವಂತ ಒಂದು ಸಮುದ್ರವಾದಂತ ಸಮಯ ಇದೆ ಅಲ್ಲ ಇದಕ್ಕೆ ಹೋಲಿಕೆ ಮಾಡಿದ್ದಾರೆ ಆತ್ಮೀಯರೇ ಹಾಗೇನೆ ಪ್ರಿಯ ಸೋದರ ಮತ್ತು ಸಹೋದರಿಯರೇ ನಮ್ಗೆ ಇನ್ನೊಂದು ಒಂದು ವಿಶೇಷವಾದಂತ ಒಂದು ಪಾಯಿಂಟ್ ಅನ್ನು ಕೂಡ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿ ಇಸ್ರೇಲ್ ಸವ್ರು ಒಂದ್ ರೀತಿಯಾದಂತ ಒಂದು ಆರಾಧನೆ ನಡೆಸ್ತಾ ಇದ್ರು ಆದ್ರೆ ಅವರ ಒಂದು ಯಾವ ಒಂದು ಆಲೋಚನೆ ನಡೆಸ್ತಾ ಇದ್ರು ಅಂತ ನಾವ್ ನೋಡ್ಬೇಕಾದ್ರೆ ದೇವರ ಒಂದು ಮಾರ್ಗದಲ್ಲೇ ನಾವ್ ಇರಬೇಕು ದೇವರ ಒಂದು ದೃಷ್ಟಿಕೋನದಲ್ಲೇ ನಾವ್ ಇರ್ಬೇಕು ಅಂದ್ರೆ ಆ ಆ ಮಾಡ್ಲೇಬೇಕು ಮಾಡ್ ಮುಗಿಸ್ಲೇಬೇಕು ಅನ್ನೋ ರೀತಿಯ ಒಂದು ಆಲೋಚನೆ ಮಾಡ್ತಾ ಇದ್ರು ಬೇರೆ ಅಷ್ಟೆಲ್ಲ ದೇವರ ಒಂದು ಆ ಚಟುವಟಿಕೆ ಇಲ್ಲ ರೀ ದೇವರ ಒಂದು ಚಟುವಟಿಕೆ ಯಾವ್ದ್ರ ಮೇಲೆ ನಿಂತಿದೆ ಅಂತ ಅಂದ್ರೆ ಪ್ರೀತಿಯ ಮೇಲೆ ಸಂಪೂರ್ಣವಾದಂತ ಒಂದು ವಿಶ್ವಾಸದ ಮೇಲೆ ನಮ್ಮ ಒಂದು ಪ್ರೀತಿ ನಿಂತಿದೆ ಈ ರೀತಿಯ ಒಂದು ಪರಿ ಈ ಒಂದು ಧರ್ಮಶಾಸ್ತ್ರ ಕೊಟ್ಟಿರುವಂತ ಒಂದು ನಾಲ್ಕನೇ ಆಜ್ಞೆ ಏನ್ ಹೇಳ್ತಾ ಇದೆ ಅಂತಂದ್ರೆ ಟ್ರಾವೆಲ್ ಮಾಡ್ಬೋದಾ ಹಂಗೆ ಹಿಂಗೆ ಅಂತ ನಾವ್ ನೋಡಬೇಕಾದ್ರೆ ಪ್ರಿಯರೇ ಒಂದು ಸ್ಥಳದಿಂದ ಏನೋ ಸ್ಥಳಕ್ಕೆ ಹೋಗೋದು ತಪ್ಪೇನಿಲ್ಲ ಆದ್ರೆ ದೇವರ ಸಮಯದಲ್ಲಿ ಹೋಗೋದಿದೆಯಲ್ಲ ಅದು ತಪ್ಪುಡಿ ಅದಕ್ಕಿಂತ ಮುಂಚೆ ನಾವು ಓಡಾಟ ಓಡಾಟ ಮಾಡಿ ದೇವರ ಒಂದು ನಾಮನ ದಿನ ಪಡಿಸ್ಕೆ ಇಂತಿಷ್ಟು ಸಮಯ ಅಂತ ನಾವು ಕೊಟ್ಟಿರ್ತೀವಿ ಆಗ ಸಭೆಯಾಗಿ ಕೂಡಿ ಸಭೆಯ ಮಕ್ಕಳೆಲ್ಲರೂ ಕೂಡ ದೇವರನ್ನ ಆರಾಧನೆ ಮಾಡೋದು ದೇವರ ಒಂದು ವಿಶ್ವಾಸದಿಂದ ಒಳಗಡೆ ನಮ್ಮ ಒಂದು ರಕ್ಷಣೆಯನ್ನ ನಾವು ಸಾಧಿಸ್ಕೊಳ್ಳೋದು ತುಂಬಾ ಸೂಕ್ತ So, Mundira on the parana read Madana. Next parallel, read Madhira. Next parallel, read Madhira, brothers and sisters. All right. Ana uh, Sister David, read right? Madhira. What? ಯೇಸು ಮತ್ತು ಆತನ ಶಿಷ್ಯರು ಗೋಧಿಯ ಹೊಲದ ಮಧ್ಯದಲ್ಲಿ ಹಳೆಯ ಇಂಗ್ಲಿಷ್ ಭಾಷೆಯಲ್ಲಿ ಕರೆಯಲ್ಪಡುವ ಧಾನ್ಯ ಬೆಳೆಯುವ ಒಂದು ಹೊಲ ಜನರು ಹಾದು ಹೋಗುವ ಕಾಲು ದಾರಿಯಲ್ಲಿದ್ದುದನ್ನು ನಮ್ಮ ಪಾಠವು ಚಿತ್ರಿಸುತ್ತದೆ ಗೋಧಿಯ ಕಾಳು ಬಲಿತದ್ದಾಗಿಯೋ ಅಥವಾ ಸ್ವಲ್ಪ ಬಲಿತದ್ದಾಗಿಯೋ ಇರಲು ಆ ಶಿಷ್ಯರು ಹಸಿದವರಾಗಿ ತೆನೆಯಲ್ಲಿರುವ ಕೆಲವನ್ನು ಕಿತ್ತುಕೊಂಡು ತಿನ್ನುವ ಸಲುವಾಗಿ ಅದರ ಹೊಟ್ಟನ್ನು ತೆಗೆಯಲು ಕೈಯಿಂದ ಹೊಸಕುತ್ತಿದ್ದರು ಪರಿಸಾಯರು ದೇವರ ಆಗ್ನೇಯ ತಿರುಳನ್ನು ಅರಿಯುವುದರ ಬದಲು ಅದರ ಹೊರ ಕವಚವನ್ನು ಗಮನಿಸುವವರಾಗಿದ್ದು ಅವುಗಳ ನಿಜಭಾವ ಅಥವಾ ಒಳಾರ್ಥಗಳನ್ನು ಪೂರ್ಣವಾಗಿ ಅಲಕ್ಷಿಸುವವರಾಗಿ ಬಾಹ್ಯಾಚಾರಗಳಿಗೆ ಹೆಚ್ಚು ಗಮನ ಕೊಡುವವರಾಗಿದ್ದರು ಅಲ್ಲಿ ಅವರು ಯೇಸುವಿನ ಶಿಷ್ಯರು ನಿಯಮ ಮೀರಿದವರೆನ್ನುವುದಕ್ಕೂ ಹಾಗೂ ಯೇಸುವು ಅವರ ಬೋಧಕನಾಗಿ ಇದಕ್ಕೆ ಅವರನ್ನು ಖಂಡಿಸಲಿಲ್ಲವಾದದ್ದರಿಂದ ಆತನು ಇವರಿಗಿಂತ ಹೆಚ್ಚಿವನಲ್ಲವನೆಂಬುದಕ್ಕೆ ಗಮನ ಸೆಳೆದು ತಮ್ಮ ಧಾರ್ಮಿಕ ಶ್ರದ್ಧೆಯನ್ನು ಆಡಂಬರವಾಗಿ ತೋರಿಸಲು ಒಂದು ಅವಕಾಶವನ್ನು ಕಂಡವೆಂದು ಭಾವಿಸಿದರು ಈ ನಮ್ಮ ದಿನಗಳಲ್ಲಿಯೂ ಇದೇ ಮನೋಭಾವವನ್ನು ನಾವು ಆಗಾಗ್ಗೆ ನೋಡುತ್ತೇವೆ ಈ ದಿನಗಳಲ್ಲಿ ಕೆಲವರು ಸಬ್ಬತ್ತಿನದಲ್ಲಿ ಸಾರಿಗೆ ವಾಹನದಲ್ಲಿ ಪ್ರಯಾಣಿಸಬಾರದೆಂಬುದಕ್ಕೆ ಎಂಬುದಕ್ಕೆ ಕಟ್ಟುನಿಟ್ಟಾಗಿ ಜಾಗರೂಕರಾಗಿರುವವರಾದರೂ ತಮ್ಮ ಮನಸ್ಸುಗಳನ್ನು ಪ್ರಾಪಂಚಿಕವಾದ ಮಾತ್ರವಲ್ಲದೆ ಇನ್ನೂ ಕೀಳಾದ ವಿಷಯಗಳಲ್ಲಿ ಅಂದರೆ ಕೆಟ್ಟದ್ದವುಗಳಲ್ಲಿ ಬಹುಶಃ ಮಾರನೆಯ ದಿನ ತಮ್ಮ ಮನೆಯ ನೆರೆಯವರಿಂದ ಹೇಗೆ ಸ್ವಾರ್ಥ ಲಾಭ ಪಡೆಯಬಹುದೆಂಬ ವಿಷಯಗಳಲ್ಲಿ ಹರಿದಾಡಲು ಬಿಡುವುದರಲ್ಲಿ ಅಷ್ಟು ಜಾಗರೂಕರಾಗಿರುವುದಿಲ್ಲ ಅದು ಕಪಟ ದೇವರ ದೃಷ್ಟಿಯಲ್ಲಿ ಅತಿ ಘೋರ ಪಾಪ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಈ ಒಂದು ಪ್ಯಾರದನ್ನು ನೋಡ್ಬೇಕಾದ್ರೆ ತುಂಬಾ ವಿಚಾರಗಳನ್ನ ನಮ್ಗೆ ತಿಳಿಸಿದ್ದಾರೆ ನೋಡಿ ದೇವರ ಒಂದು ಜ್ಞಾನದಲ್ಲಿ ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ ಆ ಹಳೆಯ ಒಂದು ಇಂಗ್ಲಿಷ್ ಭಾಷೆಗಳಲ್ಲಿ ಏನ್ ಕಟ್ತಿದ್ದಾರೆ ಅಂತಂದ್ರೆ ಈ ಒಂದು ಭಾನುವಾರ ತುಂಬಾ ವಿಶೇಷವಾದಂತ ರೀತಿಯಲ್ಲಿ ಹೇಳಿದ್ದಾರೆ ಬಟ್ ಇದ್ರಲ್ಲಿ ನಾವು ನೋಡ್ಬೇಕಾದ್ರೆ ಪ್ರಿಯರೇ ಗೋಧಿ ಕಾಳನ್ನ ಒಂದು ಸಾಮ್ಯನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲೊಂದು ದೇವರ ಒಂದು ಜ್ಞಾನದ ತಿರುವನ್ನ ಕೂಡ ಇಲ್ಲಿ ತಿಳಿಸ್ತಾ ಇದಾರೆ ಪ್ರಿಯ ಪ್ರೀ ಸೋದರ ಮತ್ತು ಸೋದರೇ ಯೇಸು ಕ್ರಿಸ್ತರ ಒಂದು ಬೋಧನೆಗಳನ್ನ ಕೇಳಿ ಹಲವಾರು ಶಿಷ್ಯಂದಿರು ದೇವರಿಗಾಗಿ ನಾನು ಮೀಸ ಮೀಸಲಾಗಿರ್ಬೇಕು ಅಂತ ಅಂದ್ಬಿಟ್ಟು ತನ್ ತಮ್ಮದೆಲ್ಲೂ ಕೂಡ ಒತ್ತೆ ಇಟ್ಟು ದೇವರಗ ಒಂದು ಕೆಲ್ಸಕ್ಕಾಗಿ ಬಂದಂತ ಮಕ್ಕಳ ಬಗ್ಗೆನು ಕೂಡ ಇಲ್ಲಿ ಹೇಳ್ತಾ ಇದಾರೆ ಸ್ವಸ್ಥತೆ ಅಂತ ನಾವ್ ನೋಡ್ಬೇಕಾದ್ರೆ ಈ ಸಬ್ಬತ್ ದಿನ ಏನಾಗಿದೆ ಅಂತಂದ್ರೆ ತುಂಬಾ ವಿಶೇಷವಾದದ್ದು ಕೆಲವರು ಏನ್ ನೋಡಿದಾರೆ ಅಂತ ಏನಂದ್ರೆ ಈ ಸಬ್ಬತ್ ದಿನಾನ ನಾವು ಆರ್ ದಿನ ಯಾವ ರೀತಿ ಕಷ್ಟ ಅನುಭವಿಸ್ತಾ ಇದ್ವು ಆ ರೀತಿ ಇರ್ಬೋದು ಏಳನೇ ದಿನ ನಾವು ತುಂಬಾ ಲಕ್ಸುರಿಯಸ್ ಆಗಿರ್ಬೇಕು ತುಂಬಾ ಗ್ರಾಂಡ್ ಎಂಟ್ರಿನ ಕೊಡ್ಬೇಕು ಸಭೆಗೆಲ್ಲ ಅನ್ಕೊಂಡು ಹಲವಾರು ಇದಾರೆ ಆದ್ರೂ ಏನು ಪ್ರಯೋಜನ ಇಲ್ಲ ಅಂತ ಅನ್ಬಿಟೇಳ್ತಾರೆ ಆದ್ರೆ ದೇವರ ಒಂದು ಧರ್ಮಶಾಸ್ತ್ರದಲ್ಲಿ ಆಗ್ಲಿ ದೇವರ ಒಂದು ಜ್ಞಾನದಲ್ಲೇ ಆಗ್ಲಿ ಸ್ಕೂಲನ್ ಖುಷಿಯಾಗಿ ತಿಳಿಸ್ತಾ ಇದ್ರೆ ಅಂದ್ರೆ ನಾವು ಯಾವದೇ ತರವಾದಂತ ಒಂದು ಆಡಂಬರವಾದಂತ ಜೀವಿತನ ಮಾಡ್ದೆ ತುಂಬಾ ಸರಳವಾದಂತ ಒಂದು ಜೀವಿತಾನ ನಡೆಸಿ ದೇವರಿಗೆ ನಾವು ಆದಷ್ಟು ಬೇಗನೆ ಮೆಚ್ಚುಗೆ ಹಾಕಿ ಈ ಒಂದ್ ಲೋಕನ್ನ ಓಟ ಓಡಿ ಮುಗಿಸೋದಕ್ಕೆ ಪ್ರಯತ್ನ ಪಡ್ಬೇಕು ಅನ್ನೋದನ್ನ ನಮ್ಗೆ ತಿಳಿಸ್ತಾ ಇರೋದು ಇಲ್ಲಿ ಯಾವ್ದೇ ತರವಾದಂತ ಒಂದು ಪ್ರಯತ್ನ ಅಪೂರ್ಣವಾದಂತ ರೀತಿಯ ಒಂದು ಪ್ರಯತ್ನಕ್ಕೆಲ್ಲ ಹೇಳ್ತಾ ಇರೋದು ಸಂಪೂರ್ಣವಾದಂತ ಒಂದು ಪ್ರಯತ್ನ ಏನಂದ್ರೆ ದೇವರ ಮಕ್ಕಳಾಗಿರೋಂತ ನಾವು ದೇವರ ಒಂದು ವಾಕ್ಯನ ಅನುಸರಿಸುವಂತ ಒಂದು ಒಳ್ಳೆ ಮನಸ್ಥಿತಿನ ನಮ್ಮ ಹಿಡ್ಕೋಬೇಕು ಅನ್ನೋದನ್ನ ಪ್ಯಾರೀಡ್ ಸಿಸ್ಟರ್ ಕಂಟಿನ್ಯೂ ಮಾಡಿ ಯಹೂ ದೇವರ ಮತ್ತು ಮನುಷ್ಯರ ಸಂಬಂಧ ಸಂಬಂಧದ ಧರ್ಮಶಾಸ್ತ್ರ ನಿಯಮಗಳ ನಿಜವಾದ ಸಾರಾಂಶ ಹಾಗೂ ಭಾವಾರ್ಥಗಳನ್ನು ಅಲಕ್ಷಿಸುವವರಾಗಿ ಅದರ ಅಲ್ಪವಾದ ಹಾಗೂ ಪ್ರಾಮುಖ್ಯವಲ್ಲದ ವಿಷಯಗಳನ್ನು ಉತ್ಪ್ರೇಕ್ಷಿಸಿ ಹೇಗೆ ದೊಡ್ಡದನ್ನಾಗಿ ಮಾಡಿಕೊಂಡಿರುವರು ಎಂಬುದು ನಿಜವಾಗಿಯೂ ಹಾಸ್ಯಾಸ್ಪದವಾಗಿದೆ ಉದಾಹರಣೆಯಾಗಿ ಹೇಳುವುದಾದರೆ ಒಬ್ಬ ವ್ಯಕ್ತಿಯ ಮುಖದ ಮೇಲಿರುವ ನೊಣವನ್ನು ಹಿಡಿಯುವುದು ಧರ್ಮಬೋಧಕರಾದ ರಬ್ಬಿಗಳು ನಿರ್ಣಯಿಸಿರುವ ಪ್ರಕಾರ ಭೇಟಿಯಾಡಿದಂತೆ ಆಗುತ್ತದೆ ಆದುದರಿಂದ ಅದನ್ನು ಸಬ್ಬತ್ತಿನದಲ್ಲಿ ನಿಷೇಧಿಸಲಾಗಿತ್ತು ಎರಡು ಕೈಗಳಿಂದ ಕಾಳನ್ನು ಹೊಸಕಿ ಅದರ ಹೊಟ್ಟನ್ನು ಊದುವುದು ತೆನೆಯನ್ನು ಒಕ್ಕಿ ಹೊಟ್ಟನ್ನು ತೂರಿ ಕಾಳನ್ನು ಬೇರ್ಪಡಿಸಿದಂತಾಗುತ್ತದೆ ಆದುದರಿಂದ ಅದು ಸಬ್ಬತ್ ವಿಶ್ರಾಂತಿಯ ಉಲ್ಲಂಘನೆಯಾಗಿತ್ತು ನಮ್ಮ ಕರ್ತನು ಈ ಆಕ್ಷೇಪಣೆಯನ್ನು ಒಪ್ಪಲಿಲ್ಲ ಆದರೆ ತನ್ನ ಶಿಷ್ಯರು ಹೀಗೆ ಮಾಡಿದ್ದಕ್ಕೆ ತನ್ನ ಒಪ್ಪಿಗೆ ಇರುವುದು ಮಾತ್ರವಲ್ಲದೆ ಪರಿಸಾಯರು ಮಾನ್ಯ ಮಾಡಿರುವಂತೆ ಇತರರು ಅನುಸರಿಸುವ ಕ್ರಮಾನುಸಾರ ಇವರು ಶಿಷ್ಯರು ಹೀಗೆ ಮಾಡುವುದಕ್ಕೆ ಪೂರ್ಣವಾಗಿ ನ್ಯಾಯಸಮ್ಮತರು ಎಂಬುದನ್ನು ಬದಲಾಗಿ ತೋರಿಸಿಕೊಟ್ಟನು ಯಾವುದು ಅತ್ಯಗತ್ಯ ಹಾಗೂ ಕರುಣೆ ಎಂದು ಎನಿಸಿಕೊಳ್ಳುತ್ತದೆ ಎಂಬುದಕ್ಕೆ ನಮ್ಮ ಕರ್ತನು ಕೊಟ್ಟ ನಿದರ್ಶನವೇನೆಂದರೆ ಸತ್ಯವೇದದಲ್ಲಿ ನಿರೂಪಿಸಿ ಹೇಳಿರುವಂತೆ ಯಾಜಕರು ಮಾತ್ರ ತಿನ್ನಲು ಮಾನ್ಯವಾದ ನೈವೇದ್ಯದ ರೊಟ್ಟಿಗಳನ್ನು ದಾವಿದನು ತನ್ನ ಹಸಿವಿನ ಕಾರಣದಿಂದ ತದ್ದ ಸಂಗತಿ ಹಾಗೂ ದೇವಾಲಯದಲ್ಲಿ ಯಾಜಕರು ಮತ್ತು ಲೇವಿಯರು ಸಬ್ಬತ್ತಿನಲ್ಲಿ ಆರಾಧನೆಯ ಸಂಬಂಧವಾಗಿ ನಡೆಸುವ ಪರಿಶ್ರಮ ಕಾರ್ಯಗಳ ಸಂಗತಿ ನಮ್ಮ ಕರ್ತನು ಮಾನ್ಯವಾಗಿರುವ ಈ ಸಂಗತಿಗಳನ್ನು ತಾರ್ಕಿಕವಾಗಿ ತೆಗೆದುಕೊಂಡು ಸಬ್ಬತ್ ಆಚರಣೆಯನ್ನು ನಿರ್ಬಂಧಿಸುತ್ತಿರುವ ಸರಿಯಾದ ಮೂಲತತ್ವಗಳನ್ನು ತೋರಿಸಿಕೊಟ್ಟನು ಸಬ್ಬತ್ತಿನದಲ್ಲಿ ಕೊಯ್ಲು ಮಾಡುವುದು ಒಕ್ಕುವುದು ತೂರುವುದು ನ್ಯಾಯಸಮ್ಮತವೆಂದು ಆತನು ಹೇಳಲಿಲ್ಲ ಆತನ ವಾದವೆಂದರೆ ಶಿಷ್ಯರು ತಮ್ಮ ಹಸಿವನ್ನು ತೀರಿಸಿಕೊಂಡಿದ್ದರಲ್ಲಿ ಸಬ್ಬತ್ ನಿಯಮವನ್ನು ಉಲ್ಲಂಘಿಸಿ ಅಪರಾಧಿಗಳಾದರೆಂದು ಧರ್ಮಶಾಸ್ತ್ರ ನಿಯಮ ವಿಷಯವಾಗಿ ಈ ವಿಧವಾದ ವ್ಯಾಖ್ಯಾನ ಮಾಡಿ ಅವುಗಳನ್ನು ಅರ್ಥೈಸಬಾರದೆಂಬುದು ಪ್ರಿಯ ಸಹದರ ಮತ್ತು ಸೋದರರೆ ಸಬ್ಬತ್ ದಿನದ ಒಂದು ಪ್ರಾಮುಖ್ಯತೆನ ಇಲ್ಲಿ ನಮ್ಗೆ ಹೇಳ್ತಾ ಇದಾರೆ ನೋಡಿ ಪ್ರಿಯರೇ ಈ ಒಂದು ಸಬ್ಬತ್ ದಿನ ನಾವು ತುಂಬಾ ರೀತಿಯ ಒಂದು ಗೌರವಯುತವಾದಂತ ಒಂದು ಸನ್ನಿವೇಶಕ್ಕೆ ನಾವು ಇರ್ಬೇಕಂತೆ ಹಾಗೇನೆ ಪ್ರಿಯರೇ ಇಲ್ಲಿರುವಂತ ಒಂದು ಸೆನ್ಸಿ ಸೆನ್ಸಿಟಿವ್ ಕೇಳಿಸಲ್ಲ ಬ್ರದರ್ ಬ್ರದರ್ಸ್ ಅಂಡ್ ಆಡಿಯೋ ಕೇಳಿಸ್ತಾ ಇದೆಯಾ ಕೇಳಿಸ್ತಾ ಇರಲಿಲ್ಲ ಬ್ರದರ್ ಈಗ ಕೇಳಿಸ್ತಾ ಇದೆ ಓಕೆ ಓಕೆ ಸೋ ನೆಟ್ವರ್ಕ್ ಡಿಸ್ಕನೆಕ್ಟ್ ಆಗಿತ್ತು ಪ್ರಿಯರ್ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ ಸೊ ಸಬ್ಬದ್ ದಿನದ ಒಂದು ನಿಷೇ ನಿಷೇಧಿಸಲಾಗಿರುವಂತ ಒಂದು ಚಟುವಟಿಕೆಗಳ ಏನು ಅಂತ ನಾವ್ ನೋಡ್ಬೇಕಾದ್ರೆ ಇಲ್ಲಿ ಹೊರಗಡೆ ಟ್ರಾವೆಲ್ ಮಾಡೋದು ಔಟ್ ಸ್ಟೇಷನ್ಸ್ ಹೋಗುವಂತದ್ದು ಇವೆಲ್ಲಾನು ಕೂಡ ಇಲ್ಲಿ ಕೊಟ್ಟಿದಾರೆ ಇವೆಲ್ಲನು ಕೂಡ ಏನ್ ಪ್ರಯೋಜನ ಅಂತಂದ್ರೆ ಏನು ಯೂಸ್ಲೆ ಯೂಸ್ ಇಲ್ಲ ಬಟ್ ಅದ್ರ ಮುಖಾಂತರ ನಮ್ಮ ಒಂದು ಆತ್ಮಿಕವಾದಂತ ಚಟುವಟಿಕೆ ಮಾಡ್ತೀವಿ ಅಂತ ಇದ್ರೆ ಅದಕ್ಕ ಓಕೆ ಆದ್ರೆ ಈ ಒಂದು ಸಬ್ಬದ್ ದಿನದಲ್ಲಿ ಹ್ಮ್ ನಾವು ದೇವರಿಗೆ ಸಮರ್ಪಣೆ ಮಾಡದಂತೇನೆ ದೇವರ ಒಂದು ಕರ್ತವ್ಯಕ್ಕೆ ನಾವು ಉಲ್ಲೇಖ ಮಾಡ್ದೇನೆ ಹಲವಾರು ಒಂದು ಸಿಲ್ಲಿ ಕೆಲಸಗಳಿಗೆ ಆಗ್ಲಿ ಅಂದ್ರೆ ಆ ಉಪಯೋಗ ಇರುವಂತ ಒಂದು ಕೆಲಸಗಳಿಗೆ ನಾವು ಹೋಗೋದನ್ನ ನಾವು ಕಂಪ್ಲೀಟ್ ಆಗಿ ನಿಲ್ಲಿಸ್ಬೇಕಂತೆ ಮೊದಲನೇದಾಗಿ ನಮ್ಗೆ ಇಲ್ಲಿ ಕೊಟ್ಟಿರುವಂತ ಒಂದು ನಿಜವಾದಂತ ಒಂದು ಅಂಶ ಅಂಕಿ ಅಂಶದ ಪ್ರಕಾರ ಧರ್ಮಶಾಸ್ತ್ರದಲ್ಲಿ ಆ ಧರ್ಮಶಾಸ್ತ್ರಗಳನ್ನು ಹೇಳಿರುವಂತಹ ಒಂದು ನಾಲ್ಕನೇ ಆಗಿರುವ ಪ್ರಕಾರವೇ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ದೇವರನ್ನ ಆರಾಧನೆ ಮಾಡಬೇಕು ಅದು ಆ ಸಂದರ್ಭದಲ್ಲಿ ಆ ಸಮಯದಲ್ಲೇನೆ ಇದೇ ಕೆಲಸನ ನಾವು ಬೇರೆ ದಿನಾನು ಮಾಡ್ತೀವಿ ಬೇರೆ ಸಮಯದಲ್ಲೂ ಮಾಡ್ತೀವಿ ಅಂದ್ರೆ ನೋ ಅಬ್ಜೆಕ್ಷನ್ ವಾಟ್ ಎವರ್ ಇಟ್ ವಿಚ್ ಟೈಮ್ ಇಟ್ ಬಟ್ ಸಂಡೆ ಮಾತ್ರ ಮಾಡೋದು ತುಂಬಾ ಒಳ್ಳೇದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದಾರೆ ಸೊ ಇಲ್ಲಿಗೆ ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ ಮುಂದಿನ ವಾರ ನೆಕ್ಸ್ಟ್ ವೀಕ್ ಅಲ್ಲಿ ನಾವು ನೆಕ್ಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ ನೆಟ್ವರ್ಕ್ ತುಂಬಾ ಡೌನ್ ಇರೋದ್ರಿಂದ ಸೊ ದೇವರ ವಾಕ್ಯಗಳನ್ನ ಆಶೀರ್ವಾದಿಸ್ಲಿ ಕೊನೆಗಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟನ ಅಂತ್ಯ ಮಾಡೋಣ